ಸಸ್ಪೆನ್ಸ್ ಶಾಕಿಂಗ್ ಅಂಡ್ ಥ್ರಿಲ್ಲರ್ ಕನಕಪುರ ಕ್ಷೇತ್ರದಿಂದ ಡಿ ಕೆ ಸುರೇಶ್ ಕಣಕ್ಕೆ ಕೊನೆ ಕ್ಷಣದಲ್ಲಿ ಆಗಿದ್ದೇನು ಇದು ಬಿಗ್ ಶಾಕಿಂಗ್ ನ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕನಕ್ಪುರ ಬಂಡೆಗೆ ಡಿಚ್ಚಿ ಕೊಡೋದಕ್ಕೆ ಆ ರಶಕರನ್ನ ಕರೆತಂದ್ರು ಬಿಜೆಪಿಯವರು ಆರ್ ಕೋರ್ಸಸ್ ಕನಕಪುರ ಕನಕ್ಪುರ ಬಾಂಡೆ ಡಿ ಕೆ ಶಿವಕುಮಾರ್ ವರ್ಸಸ್ ಆಗುತ್ತೆ ಫೈಟು ಕನಕ್ಪುರದಲ್ಲಿ ನಿರೀಕ್ಷೆ ಇತ್ತು ಆದರೆ ಟ್ವಿಸ್ಟ್ ಮೇಲೆ ಟ್ವೀಟ್ ಇದೆ ಕನಕ್ಪುರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿ ಕೆ ಸುರೇಶ್ ಕೂಡ ಈಗ ನಾಮಿನೇಷನ್ ಹಾಕಿದ್ದಾರೆ ಸೊ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಉಳಿತಾರ ಡಿ ಕೆ ಸುರೇಶ್ ಉಳ್ಕೊಳ್ತಾರಾ ಕಾಂಗ್ರೆಸ್ನ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಗೊಂದಲ ಕುತೂಹಲ ಸಸ್ಪೆನ್ಸ್ ಒಂದೇ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಥರ ಆಗ್ತಾಯಿದೆ ಆರ್ ಅಶೋಕ್ ಮಜಾ ತೊಗೊತಾಯಿದ್ದಾರೆ ಓ ಚೆನ್ನಾಗಿದೆ ಒಂಥರ ಮಜಾ ಇದೆ ಅಪ್ಪ ಇದು ಅಣ್ಣಮ್ಮ ಅದ್ರಲ್ಲಿ ಯಾರು ಉಳಿತಾರೆ ಅಂತ ಸೊ ಒಂಥರ ಕನ್ಫ್ಯೂಷನ್ನೂ ಹೌದು ಒಂಥರ ಥ್ರಿಲ್ಲಿಂಗ್ ಮ್ಯಾಚ್ ಥರನೂ ಹೌದು ಡಿ ಕೆ ಶಿವಕುಮಾರ್ ನಾಮಿನೇಷನ್ ತಿರಸ್ಕಾರ ಆಗಬಹುದು ಅನ್ನೋ ಒಂದು ಸಣ್ಣ ಸುಳಿವು ಸಿಕ್ಕಂತೆ ಕಾಣಿಸ್ತಾ ಇದೆ ಡಿ ಕೆ ಸುರೇಶ್ ಮತ್ತು ಕಾಂಗ್ರೆಸ್ಗೆ ಈ ಹಿನ್ನೆಲೆಯಲ್ಲಿ ಡಿ ಕೆ ಸುರೇಶ್ ನಾಮಪತ್ರವನ್ನು ಹಾಕಿದ್ದಾರೆ ಶಿವ ಕನಕ್ಪುರ ಹ್ಞೂ ಸೊ ನಿರೀಕ್ಷೆ ಮಾಡಿರಲಿಲ್ಲ ಡಿ ಕೆ ಸುರೇಶ್ ಪದ್ಮನಾಭ ನಗರಕ್ಕೆ ಬರ್ತಾರೆ ಇಲ್ಲಿ ಅಶೋಕ್ಗೆ ಡಿಚ್ಚಿ ಕೊಡ್ತಾರೆ ಅನ್ನೋ ಒಂದು ಕುತೂಹಲ ನಿರೀಕ್ಷೆ ಇತ್ತು ಬಟ್ ಆರ್ ಅಶೋಕ್ಗೆ ಈಗ ಕನಕಪುರದಲ್ಲಿ ಎದುರಾಳಿ ಅಂತ ಪರಿಸ್ಥಿತಿ ಬರೋತಾರೆ ಕಾಣಿಸ್ತಾ ಇದೆ ಡಿ ಕೆ ಸುರೇಶ್ ಆಗ್ಬೋದು ಆಗ್ಬೋದು ಎದುರಾಳಿ ಆಗಬಹುದು ನೀವ್ ಹೇಳಿದ್ರಿ ಬಂಡೆಗೆ ಡಿಚ್ಚಿ ಅಂತ ನಾವು ಕಲ್ಯಂಗಡಿ ಹಣ್ಣು ಹಿಡ್ಕೊಂಡು ತಲೆನೋವು ತಲೆನೋ ಓತದೆ ಬಂಡೆಗೆ ಒಡಿಯಕ್ಕೆ ಹೋದ್ರೆ ತಲೆ ಚೆಚ್ಕೋಬೇಕಾಯ್ತದೆ ಹೌದು ಕನಕಪುರದ ಬಂಡೆ ಬಂಡೆನೆ ಆರ್ ಅಶೋಕ್ ಅಭ್ಯರ್ಥಿ ಬಿಜೆಪಿಯಿಂದ ಅಷ್ಟೇ ಡಿ ಕೆ ಶಿವಕುಮಾರ್ ಅವ್ರನ್ನ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವ್ರ ಕೈಲೇ ಸೋಲ್ಸ ಕಾಲಿಲ್ಲ ಹ್ಮ್ ಸಾತ್ನೂರಲ್ಲಿ ಸಾತ್ನೂರಲ್ಲಿ ಡಿ ಕೆ ಶಿವಕುಮಾರ್ ಸೋಲಿಲ್ಲದ ಸರದಾರ ಅಂತ ಅನ್ಸ್ಕೊಂಡವ್ರ ಇತ್ತೀಚೆಗೆ ಸಾಧ್ಯ ಇಲ್ಲ ಎಂಬತ್ತೈದರಲ್ಲಿ ಸೋತಿದ್ದ ದೇವೇಗೌಡರ ಅಪೋಸಿಟ್ ಸೋತಿಲ್ಲ ಲೋಕಸಭೆ ಅವೆಲ್ಲ ಹೋಗಿದೆ ಬಟ್ ವಿಧಾನಸಭೆ ಚುನಾವಣೆ ಸೋತಿಲ್ಲ ಬಟ್ ಸೋಲ್ಸಕ್ ಸಾಧ್ಯ ಇಲ್ಲ ಇಲ್ಲಿ ಇವರು ಅಶೋಕ್ ಅಂಡ್ ಡಿಚ್ಚಿ ಏನಿಲ್ಲ ಇವ್ರ ಅಪ್ಪಚ್ಚಿ ಆಗಿದೆ ವಾಪಸ್ ಬೆಂಗಳೂರು ಬಂದ್ರೆ ಸಾಕಷ್ಟೇ ಬದರಾಮ್ ನಗರಕ್ಕೆ ಮಾತಾಡ್ತಿದ್ರು ಇಲ್ಲಿರೋದ್ ನನ್ಗೆ ಬಹಳ ಆಶ್ಚರ್ಯ ಇಷ್ಟು ಜನ ಡಿ ಕೆ ಶಿವಕುಮಾರ್ ಸುರೇಶ್ ತುಟಿಕ್ ಪಿಟಿಕ್ ಅಂತಿರಲ್ಲ ಅಶೋಕ ಹ್ಮ್ ನಾಮಪತ್ರ ಡಿ ಕೆ ದಿನ ಗಂಟೆ ಆದ್ಮೇಲೆ ಮಾತ್ ಶುರು ಮಾಡಿದ್ರು ಬಂದಿದ್ರೆ ಥ್ರಿಲ್ ಇರೋದು ಅಂತ ಇದೆ ಡಿ ಕೆ ಶಿವಕುಮಾರ್ ಆವಿದೆ ಬಿಡ್ತೀನಿ ಆವಿದೆ ಬಿಡ್ತೀನಿ ಸುರೇಶ್ ಇದೆ ಬಿಡ್ತೀನಿ ಬಿಡ್ತೀನಿ ಅನ್ಕಂಡ್ ಏನೋ ಬಿಡ್ಲಿಲ್ಲ ಹಾವಾಡ್ಸಿರ್ತಾರ ಆ ಆಗ್ಬಿಟ್ರು ಹ್ಮ್ ಅಲ್ಕಿತ್ತ ತಗೊಂತರ್ಲಂಗ್ ಹಾಕ್ಬೇಕಾಗಿತ್ತು ಅಶೋಕ್ ಏನಾದ್ರು ಎರಡು ದಿನ ಈ ಮಾತು ಹೇಳಿದ್ರು ಸುರೇಶ್ ಹಾಕಿರೋ ಚಾಲೆಂಜ್ಗೆ ಬನ್ನಿ ತೋರ್ಸಿನ್ ಥ್ರಲ್ ತೋರ್ಸ್ತೀನಿ ಅಂತ ಹಾಕಿರೋ ಹಾಕ್ಲಿಲ್ಲ ಈಗ ನೋಡ್ಬೇಕು ಅಂದ್ರೆ ಅಶೋಕ್ ಹಾದಿ ಸುಗಮವಾದ ಕಾಣ್ತೈತೆ ಪದ್ಮನಾಭನಗರ ಖುಷಿಲಿ ಥ್ರಿಲ್ ಇರೋದು ಈಗಲೂ ಸುರೇಶ್ ಮನ್ಸು ಮಾಡಿದ್ರೆ ಥ್ರಿಲ್ ತೋರ್ಸ್ಬಹುದು ಪದ್ಮನಾಭನಗರದಲ್ಲಿ ಆಮೇಲೆ ಇನ್ನೊಂದು ಏನು ಅಂದ್ರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರ ನಾಮಪತ್ರ ಎರಡ್ ಸಾವಿರದ ಎಂಟಲ್ ತಿರಸ್ಕಾರ ಆಗಿತ್ತು ದಾವಣಗೆರೆ ಹೌದು ಅದಾದ್ಮೇಲೆ ಎಲ್ಲಾ ರಾಜಕಾರಣಿಗಳು ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ನಲ್ಲಿ ಎರಡ್ ಸರಿ ಮೂರ್ ಸಾವಿರ ನಾಮಪತ್ರ ಸಲ್ಸೋದು ಅವ್ರ ಎಂಟಿ ಕೈ ಸಲ್ಸೋದು ಅಂತ ಹಾಕಿರ್ತಾರೆ ಸೊ ಪರಿಶೀಲನೆ ಒಂದಿನ ನೆಕ್ಸ್ಟ್ ಡೇ ಅಲ್ಲ ನಾಳೆ ಪರಿಶೀಲನೆ ಪರಿಶೀಲ ಪರಿಶೀಲನೆ ಮುಗಿದ್ಮೇಲೆ

ತಾಳಪ್ಪ ಯಾರ ತಲೆ ಮೇಲೆ ತಾಕ್ತಾರೋ ಬಂಡೆನ ನಾನು ಕಾಯ್ತಿದೆ ತಗೊಂಡೋಗ ಕನಕಪುರಕ್ಕೆ ತಕೊಂಡ್ರು ಹ್ಮ್ ಹೌದು ಡಿ ಕೆ ಸುರೇಶ್ ಅದೇ ನಾಮಿನೇಷನ್ ತಂದು ಪದ್ಮನಾಭ ಬಗ್ಗೆ ಹಾಕಿದ್ರೆ ವಾಪಸ್ ತಗೊಳ್ಳೋರ್ಗು ಪುಕ ಪುಕ ಅಂತಾರ ಅಶೋಕ್ ಕನಕುರದಲ್ಲೂ ತೀರ್ಸ್ತಾರೆ ಇಲ್ಲೂ ತೀರ್ಸಕ್ ಬಂದಿರಲ ಇವ್ರಿಗೆ ಅಣ್ಣ ತಂದಿರು ಅಂದ್ಕೊಂಡು ಒಡ್ಕತಿರೋದು ಯಾವಾಗ ಪದ್ಮನಾಭ ನಗರ ಹಾಕಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಗೊತ್ತಾಯ್ತು ಆರ್ ಅಶೋಕ್ಗೆ ಸುರೇಶ್ ಕೈ ಹಾಕಕ್ ಆಗ್ಲಿಲ್ಲ ಆಯ್ತು ಥ್ರಿಲ್ಲ ಇರೋದಪ್ಪ ಅಂತ ಬಂದಿದ್ರೆ ಈಗಲೂ ಪಿಕ್ಚರ್ ತೋರಿಸಬಹುದು ಕನಕಪ್ರಿಯಲ್ಲ ಇದೇನೋ ಬಾರಿ ದೊಡ್ಡದೇನೋ ಎಂತಲ್ಲ ಎಡವಾಗ್ಬಿಟ್ರಿ ಇರ್ಲಿ ಅಂತ ಹಾಕೊಂಡವ್ರ ಬೇರೆ ಏನಿಲ್ಲ ಅಲ್ಲಿ ಒಂದು ವೇಳೆ ಎಡವಟ ಆದ್ರೆ ಅಕಸ್ಮಾತ್ ಡಿ ಕೆ ರಿಜೆಕ್ಟ್ ಆದ್ರೆ ಸುರೇಶ್ ಅಂಗೀಕಾರ ಅಂಗೀಕಾರ ಇರ್ತಾರೆ ಅಷ್ಟೇ 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 ಬೇರೆ ಡಿ ಕೆ ಶಿವಕುಮಾರ್ ಸಿ ಎಂ ರೇಸು ಕೆಪಿ ಕೆಪಿಸಿಸಿ ಅಧ್ಯಕ್ಷರಿಗೆ ಎಲ್ ಸಿ ಆಗ್ಬಿಟ್ಟು ರಾಜಕಾರಣ ಮಾಡದ್ ಕಷ್ಟನಾಲ್ ಸಿ ಆಗ್ಬಾರ್ದು ಹಂಗೆ ರಾಜಕಾರಣ ಮಾಡಬೇಕು ಅಂತ ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ತೊಡೆ ತಡ್ಕೊಂಡು ಈ ಗಳ ಶಾಸಕರು ಗುಜರಾತ್ ಅವ್ರ್ ಹಿಡ್ಕಂಡು ಅಹಮದ್ ಪಟೇಲ್ ಗೆಲ್ಸ್ಕೊ ಬಂದಂತ ಗಿರಾಕಿ ಆರ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಕನಕಪುರದ ಗಂಡು ಅದರ ಫಲವಾಗಿ ಅಂತ ಹೇಳ್ತಾರೆ ದಂಡ್ ಗೆದ್ರಲ್ಲ ದಾಳ ಎದಿರ್ಲಿಲ್ಲ ಇದ್ ಎಲ್ ಎರ ಮಿಸ್ ಆಗ್ಬಿಟ್ಟು ಡೋಂಟ್ ಕೇರ್ ಕಲ್ಚರ್ ಡಿಕೆ ಡೋಂಟ್ ಕೇರ್ ಕಲ್ಚರ್ ಡಿಕೆ ತಲೆನೆ ಕೆಡ್ಸ್ಕೊಳ್ಳಲ್ಲ ಐ ಟಿ ಅವ್ರಿಗೆ ತಲೆ ಕೆಡ್ಸ್ಕೊಳಲ್ಲ ನಾ ಯೋಗದ ಬಗ್ಗೆ ಆಗ್ತಲ್ಲ ರಿಜೆಕ್ಟ್ ಆರ್ ಆಗ್ತಾ ಕೆಡ್ಸ್ಕೊತಾರ ಸೀರಿಯಸ್ ಮ್ಯಾಟರ್ ಇದು ನರೇಂದ್ರ ಮೋದಿಗೆ ಕೇರ್ ಮಾಡಲ್ಲ ಅಮಿತ್ ಶಾ ಗೆ ತಲೆ ಕೆಡ್ಸ್ಕೊಳಲ್ಲ ಈಗ ಹೊಡಿತೀನಿ ಹೊಡಿತೀನಿ ಅದೇ ಬೆಳೆವ್ರಿಗೂ ತಾನೆ ಒದೇ ಬಗೆ ನೋವಾಗೋದು ಬಿದ್ಮೇಲೆ ಮಲ ಅಯ್ಯೋ ಬಡಿಮಗ ದಿಶಾನ ಹೊಡಿಗುರು ಇನ್ನೊಂದು ಹೀಗಾಗಿ ಅನುಭವಿಸ್ಬಿಟ್ಟಿದ್ದಾರೆ ಬಂಡೆ ಬಂಡೆ ತನಕ ಬಿದ್ಬಿಟ್ಟವ್ ಆಗ್ಲಿ ಇನ್ನೇನ್ ಬದಿನ ಅಮೆರಿಕ ಆಫೀಸರ್ ಬಂದ್ ದಾಳಿ ಮಾಡ್ತಾರ ಮಾಡ್ಬಿಡ್ಲಿ ಬಿಡು ಶಿವಕುಮಾರ್ ಮೇಲೆ ಐ ಟಿ ಎಲ್ಲ ಆಗೈತಾನೆ ಇನ್ನ ಅಮೆರಿಕ ಎಲ್ಲವನ್ನು ಅನುಭವಿಸ್ಬಿಟ್ಟವ್ರು ಲೈಫ್ ಅಲ್ಲಿ ಎಫ್ ಹೇಳ್ಬೇಕು ಈಗ ಎಫ್ ಬಿ ಐ ಅವ್ರೆ ತಲೆ ಕೆಟ್ಟಲ್ಲ ಈಗ ಏನಾದ್ರೂ ತಲೆ ಡಿ ಕೆ ತಲೆ ಕೆಡ್ಸ್ಕೊಳ್ಳಲ್ಲ ವಿಚಾರಕ್ಕೆ ಗೊತ್ತಿರಲಿ ತಲೆನೇ ಕೆಡ್ಸ್ಕೊಳ್ಳಲ್ಲ ಏನೂ ಆಗಲ್ಲ ಈಗ ಅವರು ಡಿ ಕೆ ಶಿವಕುಮಾರ್ ರಿಜೆಕ್ಟ್ ಆಗಬಿಟ್ಟು ನೀನ್ಯಾರು ಹೋಗೋದೇ ಆಗ್ಬಿಡ್ಲಿ ಅಂತ ಹಾಕಿದ್ದಾರೆ ಅಷ್ಟೇ ಎಸ್ ವಿಚಿನ್ ನಿಮ್ ಪ್ರಕಾರ ಕನಕಪುರದಲ್ಲಿ ಯಾರು ಶಾಸಕರಾಗಬೇಕು ಡಿ ಕೆ ಶಿವಕುಮಾರ್ ಉಳ್ಕೊಳ್ತಾರ ಡಿ ಕೆ ಸುರೇಶ್ ಬರ್ತಾರ ಯಾರು ಶಾಸಕರಾಗಬೇಕು ಕಮೆಂಟ್ ಮಾಡಿ ಜೊತೆಗೆ ಅದೇ ರೀತಿ ಯಾವಾಗ ಎಷ್ಟು ಓಟ್ ಅನ್ನ ವರ್ಷಕ್ಕೆ ಸ್ಥಾನಮಾನ ಏನು ಕನಕ್ಪುರ್ ಇರೋದು ಅಂತ ಹೇಳ್ತಾವ್ರೆ ಕನಕಪುರದಲ್ಲಿ ಪದ್ಮನಾಥ್ ನಗರಕ್ಕೆ ಸುರೇಶ್ ಬಂದಿರೋ ಥ್ರಿಲ್ ಇರೋದು ಅಂತ ಅವ್ರೆ ಪದ್ಮನಾಥ ನಗರದಲ್ಲಿ ಈಗಲೂ ಥ್ರಿಲ್ ಬರಂಗೇನಾರ ಮಾಡ್ತಾರ ಡಿ ಕೆ ಬ್ರದರ್ಸು ನಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ